ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ರಾಜ್ಯ ಅಧ್ಯಕ್ಷ ಅಂತ ನಳಿನ್ ಕುಮಾರ್ ಕಟೀಲ್ರವರು ಮತ್ತು ಉತ್ತರ ಜಿಲ್ಲೆಯ ಮಂತ್ರಿಗಳು ಶಾಸಕರು ಮತ್ತು ನಮ್ಮ ಪದಾಧಿಕಾರಿಗಳ ಸಭೆ ಆಯಿತು ಇನ್ನು 2 ದಿನಗಳ ಕಾಲ ಬೇರೆ ಬೇರೆ ಜಿಲ್ಲೆಗಳದ್ದು ಆಗ್ತದೆ ಅಂದ್ರೆ ನಮ್ಮ ಸೆಂಟ್ರಲ್ ಮತ್ತು ದಕ್ಷಿಣ ಜಿಲ್ಲೆಯದು ಕೂಡ ಇನ್ನು 2 ದಿನಗಳಲ್ಲಿ ಸಭೆ ಆಗ್ತದೆ ಒಟ್ಟಾರೆ 3 ಗಂಟೆಗಳ ಕಾಲ ಬಹಳ ಸುದೀರ್ಘವಾದಂತ ಚರ್ಚೆ ಆಯಿತು ಇದರಲ್ಲಿ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಉಸ್ತುವಾರಿಗಳು ಸಹ ಆಗಿರೋದರಿಂದ ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಬಹಳ ಸುಭದ್ರವಾಗಿ ಸಂಘಟನೆಯನ್ನ ಮಾಡಿ ಮುಂದೆ ಬರತಕ್ಕಂತ ಬಿಬಿಎಂಪಿ ಚುನಾವಣೆಯಲ್ಲಿ ನಾವು ಯಾವ ರೀತಿ ಗೆಲ್ಲಬೇಕು ಅನ್ನತಕ್ಕಂತ ತಂತ್ರಗಳನ್ನು ಇವತ್ತು ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಸಲಹಾ ಸೂಚನೆಗಳನ್ನು ಕೊಡತಕ್ಕಂತ ಕೆಲಸ ಆಯಿತು ಮತ್ತು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಬೆಂಗಳೂರಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೂಡ ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ ಅದು ಟಾರ್ಮಾಟರ್ ಡ್ರೈನೇಜ್ಗೆ 1500 ಕೋಟಿ ಇರಬಹುದು ಮತ್ತು 1000 ಕೋಟಿ ರೂಪಾಯಿಗಳು 110 ಹಳ್ಳಿಗಳಿಗೆ ಇವತ್ತು ವರ್ಕ್ ಆರ್ಡರ್ ಅನ್ನು ಕೊಟ್ಟಿರೋದು ಇರಬಹುದು ಮತ್ತು 6000 ಕೋಟಿಗಳಷ್ಟು ಅಮೃತ ನಗರೋತ್ಥಾನ ಅದನ್ನು ಬಿಡುಗಡೆ ಮಾಡಿರತಕ್ಕಂತದ್ದು ಈ ತರ ಯಾವತ್ತೂ ಕೂಡ ಇಷ್ಟೊಂದು ಅನುದಾನ ಬೆಂಗಳೂರಿಗೆ ಕೊಟ್ಟಿರಲಿಲ್ಲ ಈ ಎಲ್ಲಾ ದೃಷ್ಟಿಯಿಂದ ಇದನ್ನು ಸಮರ್ಥವಾಗಿ ಬಳಸಿಕೊಂಡು ಮುಂದೆ ಬರತಕ್ಕಂತ ಬಿಬಿಎಂಪಿ ಚುನಾವಣೆಯಲ್ಲಿ 100ಕ್ಕೆ 100 ಭಾಗ ನಾವು 150 ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಎಲ್ಲಾ ತಂತ್ರಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತೆ ನಾಳೆಯಿಂದನೇ ನಾವು ಶಾಸಕರು ಮತ್ತು ಬೆಂಗಳೂರಿನ ಮಂತ್ರಿಗಳು ಒಂದೊಂದು ಕ್ಷೇತ್ರ ಎಲ್ಲಿ ಶಾಸಕರು ಇಲ್ವೋ ಆ ಕ್ಷೇತ್ರದ ಶಾಸಕರು ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡಬೇಕು ಅಂತಕಂತ ಸೂಚನೆಯನ್ನು ಕೂಡ ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಸೋ ನಾವು ನಾಳೆಯಿಂದನೇ ಗಣರಾಜ್ಯೋತ್ಸವ ಆದ ನಂತರ ನಾವು ಪ್ರವಾಸವನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಇವತ್ತು ಏನು ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅದರ ಉದ್ಘಾಟನೆಗಳು ಮತ್ತು ಗುದ್ದಲಿ ಪೂಜೆಗಳನ್ನು ಮಾಡಿ ಕೋವಿಡ್ ಅನ್ನು ನೋಡಿಕೊಂಡು ನಾವು ಬಹುಶಃ ಮಾರ್ಚ್ ಏಪ್ರಿಲಲ್ಲಿ ಬಿಬಿಎಂಪಿ ಚುನಾವಣೆ ಬರ್ತಕ್ಕಂಥ ಲಕ್ಷಣಗಳು ಇರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಸಂಘಟನೆಗೆ ಒತ್ತು ಕೊಟ್ಟು ಮತ್ತು ಏನು ನಮ್ಮ ಬೂತ್ ಲೆವೆಲ್ ಕಮಿಟಿಗಳಿರ್ಬೋದು ಪೇಜ್ ಕಮಿಟಿಗಳಿರ್ಬೋದು ಎಲ್ಲವನ್ನು ಕೂಡ ಒಂದು 15 ದಿನದೊಳಗಡೆ ಪೂರ್ಣ ಮಾಡಿ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ಮುಂದಿನ ಲಕ್ಷ್ಯ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನು ಹಿಡಿದು ಮೇಯರ್ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಪ್ರಯುಕ್ತ ನಾವು ಎಲ್ಲ ಸಂಘಟನೆಯ ಕಾರ್ಯಕರ್ತರು ಮುಖಂಡರುಗಳು ನಾವು ಇವತ್ತಿಂದನೇ ಸಕ್ರಿಯವಾಗಿ ಇನ್ನೂ ಹೆಚ್ಚಿನ ಸಕ್ರಿಯವಾಗಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಸರ್ ಎಷ್ಟು ವಾರ್ಡ್ಗಳು ಸಂಬಂಧಪಟ್ಟಂತೆ 243 ವಾರ್ಡ್ಗಳು ಹೊಸ ಆಕ್ಟ್ ಪ್ರಕಾರ 243 ವಾರ್ಡ್ಗಳೇ ವಿಂಗಡಣೆ ಆಗ್ತದೆ 243 ವಾರ್ಡ್ಗಳಿಗೆ ಚುನಾವಣೆ ನಡೆಯುತ್ತದೆ ಸರ್ ಸುಪ್ರೀಂ ಕೋರ್ಟ್ನಿಂದ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಮತ್ತೆ ಹೊಸದಾಗಿ ಬಿಲ್ ಅನ್ನು ಮಂಡಿಸ್ಬಿಟ್ಟು ಮಾಡಬೇಕಾಗುತ್ತೆ ಅಂತ ಒಂದು ವಿಚಾರ ಸುಪ್ರೀಂ ಕೋರ್ಟ್ ಅಲ್ಲಿ ಮುಂದಿದೆ ಸರ್ಕಾರವು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದೆ ಅಲ್ಲ ಈಗ ನಾವು 243 ವಾರ್ಡ್ಗಳಿಗೆ ಸಿದ್ಧತೆಗಳನ್ನು ಮಾಡ್ಕೊಂತ ಇದ್ದೀವಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ಅದಕ್ಕೆ ಏನು ಚುನಾವಣೆ ಸಿದ್ಧತೆಗಳನ್ನು ಮಾಡಬೇಕು 243 ವಾರ್ಡ್ಗೆ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಆದೇಶ ಏನು ಬರ್ತದೋ ಅದಕ್ಕೂ ನಾವು ಸಿದ್ಧವಾಗಿರ್ತೀವಿ ಸಂಘಟನೆ ದೃಷ್ಟಿಯಿಂದ ಈಗ ನಾವು ಎಮ್ ಎಲ್ ಎಲ್ ಚುನಾವಣೆ ಬಂದರೆ ನಾವು ಪಾದಯಾತ್ರೆಗಳನ್ನು ಮಾಡ್ತೀವಿ ಮನೆ ಮನೆ ಪ್ರವಾಸ ಮಾಡ್ತೀವಿ ಇವತ್ತು ಕಾರ್ಪೊರೇಟ್ಸ್ ಇಲ್ಲದೆ ಇರೋದ್ರಿಂದ ಕೆಲವು ಸಮಸ್ಯೆಗಳನ್ನು ಖುದ್ದಾಗಿ ನಾವೇ ಕೇಳಬೇಕಾಗ್ತದೆ ಸೊ ಆ ಕೆಲಸವನ್ನು ಪ್ರಾರಂಭ ಮಾಡಿ ಈಗ ಬಂದಿರತಕ್ಕಂಥ ಅನುದಾನದಲ್ಲಿ ಆ ಜನಗಳ ಕೆಲವು ಏನು ಸಮಸ್ಯೆಗಳಿತ್ತು ಅದನ್ನು ತಕ್ಷಣ ಬಗೆಹರಿಸಿ ನಿಟ್ಟಲ್ಲಿ ಕೂಡ ನಾವು ಪ್ರವಾಸವನ್ನು ಪ್ರಾರಂಭ ಮಾಡ್ತೀವಿ